ಕಂಪ್ಲೀಟ್ ಸ್ಟೋರಿ ಇಲ್ಲಿಲ್ಲ ಕತ್ತರಿ. ನನ್ನ ಮಾತಾಡಿಸಿದ್ದಾರೆ ಬಟ್ ಈವರೆಗೂ ನನ್ನ ನಿರ್ಧಾರ ಅಥವಾ ಒಂದು ಅಫಿಷಿಯಲ್ ಆಗಿ ಯಾವುದೇ ಒಂದು ನಿರ್ಧಾರ ಯಾರು ತಗೊಂಡಿಲ್ಲ. ಇದು ದಿಶಾ ಮೀಟಿಂಗ್ ನಮ್ಮ ಕ್ವಾರ್ಟರ್ಲಿ ಮಾಡ್ತೀವಲ್ಲ ಪ್ರಗತಿ ಪರಿಶೀಲನೆ ಅಂತ, ಅದರ ಮೀಟಿಂಗ್. ಅಲ್ಲ, ನಿನ್ನೆನು ನಾನು ಮೀಟ್ ಮಾಡಿದ್ದೆ ಅವ್ರನ್ನ ಬೆಂಗಳೂರಲ್ಲಿ, ಅವರ ಒಂದು ಸಿ ಎಂ ಅವ್ರ ಜೊತೆಲೆಲ್ಲ ಮೀಟಿಂಗ್ ಇದ್ದಾಗ ನಾನು ಮೀಟ್ ಮಾಡಿ ಖುದ್ದಾಗಿ ಮತ್ತೆ ನಾನು ಇದನ್ನ ಅವ್ರಿಗೆ ರಿಫ್ರೆಶ್ ಮಾಡಿದೆ. ಖಂಡಿತ ನಾನು ಏನೇನು ಇಲ್ಲಿ ಲೋಪದೋಷಗಳಿವೆ ಅವನ್ನೆಲ್ಲ ನಾನು ಸರಿಪಡಿಸ್ತೀನಿ. ನೀವು ಡೆಲ್ಲಿಲಿ ಮತ್ತೆ ನಾನು ನಿಮಗೆ ಒಂದು ಟೈಮ್ ಕೊಟ್ಟು ನಾವು ಒಂದು ಕೂಲಂಕುಷವಾಗಿ ಮಾತಾಡೋ ಒಂದು ಅವಕಾಶನೂ ಮಾಡಿಕೊಡ್ತೀನಿ, ಎಲ್ಲ ನಾನು ಸರಿಪಡಿಸ್ತೀನಿ ಅನ್ನೋ ಅಂತ ಒಂದು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಇಲ್ಲ ಇಲ್ಲ, ಆ ಥರ ಅವರು ಪರ್ಟಿಕ್ಯುಲರ್ಸ್ ಹೇಳಲಿಲ್ಲ. ನಾನು ಇದನ್ನು ಕೂತ್ಕೊಂಡು ಮತ್ತೆ ಮಾತಾಡಿ ಎಲ್ಲೆಲ್ಲಿ ಏನೇನು ಸರಿಪಡಿಸ್ಬೇಕು ಅದನ್ನು ಮಾಡ್ತೀನಿ ಅನ್ನುವಂಥ ಮಾತನ್ನು ಕೊಟ್ಟಿದ್ದಾರೆ. ಇನ್ನು ಫರ್ದರ್ ಆಗಿ ಅದನ್ನು ನಾವು ಇನ್ನು ಎಕ್ಸ್ಪ್ಯಾಂಡೆಡ್ ಆಗಿ ಡಿಸ್ಕಸ್ ಮಾಡಬೇಕಾಗುತ್ತೆ. ನೋಡಿ, ಅದನ್ನು ನೀವು ಡಿಪಾರ್ಟ್ಮೆಂಟನ್ನು ಕೇಳಬೇಕು. ಮುಂದಿನ ತಿಂಗಳೇ ಆಗುತ್ತೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಇದು ನೋಡಿ, ನೀವು ಪಾರ್ಟೀಸ್ನ ಕೇಳಬೇಕಾಗಿರೋ ಪ್ರಶ್ನೆ ನನ್ನನ್ನು ಕೇಳಿದ್ರೆ ನಾನೇನು ಹೇಳೋಕೆ ಬರೋದಿಲ್ಲ. ಅಲ್ಲ, ಎಂಟ್ರಿ ಎಕ್ಸಿಟ್ ಬೇಕು ಅನ್ನೋದನ್ನ ನಾವು ಕೇಳಿದ್ದೀವಿ, ಖಂಡಿತ ಕೇಳಿದ್ದೀವಿ. ಇಲ್ಲ, ಅದನ್ನ ಅವರು ಅಪ್ರೂವಲ್ ಮಾಡಬೇಕಾಗತ್ತೆ, ಸ್ಯಾಂಕ್ಷನ್ ಆಗತ್ತೆ ಅನ್ನೋಂತ ಮಾತನ್ನು ಹೇಳಿದ್ದಾರೆ. ಅಫಿಷಿಯಲ್ ಆಗಿ ಯಾವುದೇ ಒಂದು ಇಂಟಿಮೇಷನ್ ಬಂದಿಲ್ಲ. ವಿಧಾನಸೌಧದಲ್ಲಿ 10 ಲಕ್ಷ ತಗೊಂಡೋಗಿ ಜೈ ಹೋಗಿಸ್ ನಾನು ಮೊದ್ಲಿಂದಾನು ಹೇಳ್ತಾ ಇದ್ದೀನಲ್ವಾ, ಇಲ್ಲಿ ಅಫಿಷಿಯಲ್ಸ್ ಕೆಲವು ಡಿಪಾರ್ಟ್ಮೆಂಟ್ಸ್ ಅಲ್ಲಿ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ, ತುಂಬಾ ನೋವಾಗುತ್ತೆ. ಇಷ್ಟೊಂದು ಮಟ್ಟದಲ್ಲಿ ನಮ್ಮಲ್ಲಿ ಭ್ರಷ್ಟಾಚಾರ ನಡೀತಿದ್ಯಾ ಅನ್ನುವಂಥ ವಿಷಯ ಖಂಡಿತ ನೀವು ಇದು ಎಷ್ಟು ಸತಿ ಕೇಳಿದ್ದೀರಾ ಈ ಪ್ರಶ್ನೆನ. ನನ್ನ ಉತ್ತರ ಒಂದೇ, ಆ ಥರ ಏನಾದರೂ ಇದ್ರೆ ನಾನೇ ಖಂಡಿತ ನಿಮ್ಗೆ ಕೇಳಿ ತಿಳಿಸ್ತೀನಿ. ಫ್ಲೆಕ್ಸ್ ಅಲ್ಲಿ ಅವ್ರು ಹಾಕ್ತಾರೆ ಅವ್ರ ಅಭಿಮಾನಕ್ಕೆ, ಅದಕ್ಕೆ ನನಗೆ ಏನು ಇನ್ವಾಲ್ವ್ಮೆಂಟ್ ಇರೋದಿಲ್ಲ. ಈ ಪ್ರಶ್ನೆ ಏನಕ್ಕೆ ಮುಂದೆ ತೊಂದ್ರೆ ಮೇಡಮ್, ಈಗ ತಮ್ಮ ಜೊತೆ ಇದ್ದಂತ ಹಿಂಡವಾಳ ಸುತ್ತಿನ ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ಈಗ ಬಿಜೆಪಿ ಸೇರ್ತಾ ಇದ್ದಾರೆ, ಹಾಗಾಗಿ ತಾವೆಲ್ಲೂ ಕೂಡ ಹೋಗ್ತೀರಾ ಅಂತ ಅಪ್ರೋಚ್ ಮಾಡಿದ್ರು. ಸಚ್ಚಿದಾನಂದ್ಗೆ ನನ್ನ ಬೆಂಬಲ ಇದೆ ಅನ್ನೋದು ಸೀಕ್ರೆಟ್ ಏನಿಲ್ಲ, ನಾನೇ ಅದನ್ನ ಓಪನ್ ಆಗಿ ನಾನು ಘೋಷಿಸಿದ್ದೀನಿ. ಸೊ ಹಂಗಾಗಿ ಸಚ್ಚಿ ನನ್ನ ಫೋಟೋನ ಅವರ ಒಂದು ಫ್ಲೆಕ್ಸ್ಗಳಲ್ಲಿ ಹೋರ್ಡಿಂಗ್ಸ್ ಅಲ್ಲಿ ಹಾಕೋದ್ರಲ್ಲಿ ಆಶ್ಚರ್ಯ ಏನಿಲ್ಲ, ಅದಕ್ಕೆ ಬೇರೆ ಬೇರೆ ಅರ್ಥಗಳು ಕಲ್ಪಿಸ್ಕೊಂಡ್ರೆ ನಾನೇನು ಹೇಳಕ್ಕಾಗಲ್ಲ. ಈಗ ಮತ್ತೊಂದು ವಿಚಾರ ಜಿಲ್ಲೆಯಲ್ಲಿ ಅರ್ಥ ಆಗ್ತಾ ಇದೆ, ಸುಮಲತಾ ಅವರು ಸ್ವಾಭಿಮಾನಿ ಪಡೆ ಅಂತ ಒಂದು ಪಕ್ಷವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಅಷ್ಟು ಶಕ್ತಿ ದೇವ್ರು ಕೊಡ್ಲಿಯಪ್ಪ, ನಿಮ್ ಮಾತನ್ನ ಜಾರಿ ಸದ್ಯಕ್ಕೆ ಆ ತರ ಪ್ಲಾನ್ ಏನಿಲ್ಲ. ಅಲ್ಲ, ನಾನು ಹೋದ ಕಡೆ ಅಂದ್ರೆ ಆ ತರ ನಾನೇನು ಒಂದು ಅಫಿಷಿಯಲ್ ಆಗಿ ಏನೋ ಒಂದು ಮೀಟಿಂಗ್ಸ್ ಮಾಡಿ ಒಂದು ಯಾತ್ರೆ ಅಂತ ಮಾಡಿ ಆ ತರ ಏನೋ ಮಾಡ್ತಾ ಇಲ್ಲ. ಬಟ್ ಹೋದ ಕಡೆ ನನ್ನ ಭೇಟಿಯಾಗೋ ಜನರನ್ನ ನಾನು ಖಂಡಿತ ಕೇಳ್ತೀನಿ ಅಥವಾ ಅವರೇ ಕೇಳ್ತಾರೆ, ಹಾಗಾಗಿ ಒಂದು ಐಡಿಯಾ ಅಂತೂ ಬಂದೇ ಬರುತ್ತೆ. ಸದ್ಯಕ್ಕೆ ಹಿಂಗೆ ಇರಿ ಅಂತ ಹೇಳ್ತಿದ್ದಾರೆ, ಸೊ ಹಾಗಾಗಿ ಹಿಂಗೆ ಇದೆ. ಗೊತ್ತಿಲ್ಲ, ಜನ ಹೇಳ್ತಾರೆ, ನಿರ್ಧಾರ ನಾನಲ್ಲ ಮಾಡೋದು. ಆತರ ಅದನ್ನ ಹೇಳ್ತಾ ಇದೀನಲ್ಲ, ಏನೋ ಒಂದು ಅಫಿಷಿಯಲ್ ಆಗಿ ನಾನೇನು ಸರ್ವೆ ಆ ತರ ಏನೋ ಮಾಡಿಸ್ತಿಲ್ಲ. ಓಕೆ, ನಾನು ಇನ್ಫಾರ್ಮಲ್ ಆಗಿ ಅಲ್ಲಲ್ಲಿ ಕೇಳ್ಕೊಂಡು ಬರ್ತಾ ಇದ್ದೀನಿ. ಇಲ್ಲ, ಪಕ್ಷಕ್ಕೆ ನಾನು ಸೇರುವಂತ ಒಂದು ಸಂದರ್ಭ ಬಂದಾಗ ಅದನ್ನ ಯಾವ ರೀತಿ ಮಾಡಬೇಕು, ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಮಾಡಬೇಕು, ಯಾವ ಸಂದರ್ಭದಲ್ಲಿ ಮಾಡಬೇಕು ಅನ್ನೋದು ಕರೆಕ್ಟ್ ಆಗಿ ಮಾಡ್ಬೇಕಾಗತ್ತೆ. ಆ ರೀತಿ ಅನ್ಅಫಿಷಿಯಲ್ ಆಗಿ ನಾನು ಮಾಡೋಕೆ ಆಗೋದು ಬರೋದಿಲ್ಲ. ಅಲ್ಲ, ಖಂಡಿತ ನೋಡಿ, ಯೋಗೇಶ್ವರ ಅವ್ರಿಗೆ ಖಂಡಿತ ನಾನು ಬಿಜೆಪಿಗೆ ಬರಬೇಕು ಅನ್ನೋ ಒಂದು ಆಸೆ ಇದೆ ಅವರಲ್ಲೂ. ಅದೇ ರೀತಿ ಹಲವಾರು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.